ಹೌದಾ? ಸರಿ ಸರಿ, ನಿಜವಾಗ್ಲೂ ಸರ್ ಕರ್ಪೂರ ಮುಟ್ಕೊಂಡು ಹೇಳ್ತಾ ಇದ್ದೀನಿ, ಅಣ್ಣವ್ರು ಮಾಡಿದ್ದಾರೆ ಈ ಸಿನಿಮಾದಲ್ಲಿ, ಆಯ್ತಾ? ಕರ್ಪೂರ ಮುಟ್ಟಿದ್ದೀನಿ, ಆಯ್ತಾ? ಈ ಸಿನಿಮಾ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ, ವಿಕ್ಕಿ ಸರ್ ಡೈರೆಕ್ಷನ್ ಕೂಡ ನೆಕ್ಸ್ಟ್ ಲೆವೆಲ್ಗಿದೆ. ಇದ್ರ ಮೇಲೆ ನಾನು ಸುಳ್ಳು ಹೇಳಿದ್ರೆ ಹೇಳಕ್ಕೆ ಇಷ್ಟಪಡ್ತೀನಿ. ಅಲ್ಟಿಮೇಟ್ ಆಗಿದೆ ಆ ವಿಕ್ಕಿ ಅಣ್ಣ ಈ ತರ ಕಮ್ ಬ್ಯಾಕ್ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಆ ನಿಜವಾಗ್ಲೂ ನಮ್ಮ ಪ್ರಪಂಚದಲ್ಲಿ ಇಬ್ಬರು ಕಂಡು ಕಾಣ ದೇವರುಗಳಂದ್ರೆ ಒಂದು ರೈತರು, ಇನ್ನೊಂದು ಸೈನಿಕರು. ದಯವಿಟ್ಟು ಅವ್ರಿಬ್ಬರಿಗೂ ಗೌರವ ಕೊಡಬೇಕು. ಮತ್ತೆ ಯಾರೋ ಒಬ್ರು ಫೇಮಸ್ ಆದ್ರು, ನೇಮು ಫೇಮು ಬಂದ ತಕ್ಷಣ ಅದು ತಲೆಗತ್ತಬಾರ್ದು ಅನ್ನೋದು ಚೆನ್ನಾಗಿ ತೋರಿಸಿದ್ದಾರೆ. ಫಸ್ಟ್ ಆಫ್ ಆಲ್ ಇವ್ರು ಹೇಳ್ದಂಗೆ ದೊಡ್ಡ ಮನೆ, ಅವ್ರ ಆಶೀರ್ವಾದ ಫುಲ್ ಇದೆ. ಸ್ಕ್ರೀನ್ ಮೇಲೆ ರಾಜಣ್ಣ ಇದ್ದಾರೆ, ದೊಡ್ಡ ಮನೆ ಅಭಿಮಾನಿಗಳ ಆಶೀರ್ವಾದ ಖಂಡಿತ ಈ ಮೂವಿ ಮೇಲೆ ಇದ್ದೇ ಇರುತ್ತೆ, ಖಂಡಿತ ಗೆಲ್ಲುತ್ತೆ. ಒಂದು ಕಲ್ಲನ್ನು ಎಷ್ಟು ಒಂದು ಕಲಾಪತ್ತರ ಅಂತಂದ್ರೆ ಏನೋ ಅನ್ಕೋತೀವಿ, ಅದೆಲ್ಲ ಅದನ್ನ ಒಂದು ಸಕ್ಸಸ್ ಅನ್ನೋ ಒಂದು ಮೆಂಟಾಲಿಟಿಯಲ್ಲಿ ನೀವು ಆರಾಮಾಗಿ ನೋಡ್ತೀರಾ ಅಂತಂದ್ರೆ ಎಂಟರ್ಟೈನ್ಮೆಂಟ್ ಬೇಕು, ಹಂಗೆಲ್ಲ ಬೇಕು ಅಂತಂದ್ರೆ ಖಂಡಿತವಾಗ್ಲಿ ಫಿಲಮಕ್ಕೆ ಬರಬೇಡಿ, ನೀವು ಖಂಡಿತವಾಗ್ಲೂ ಬರಬೇಡಿ. ನಿಮ್ಗೆ ನಿಜವಾಗ್ಲೂ ಒಂದು ರಿಯಾಲಿಟಿ ತಿಳ್ಕೋಬೇಕು, ಇಲ್ಲ ಇವತ್ತಿನ ದಿನದ ಒಂದು ಸಕ್ಸಸ್ ಮತ್ತು ಇದರಲ್ಲಿರುವ ಒಂದು ಮಿಡಲಲ್ಲಿರುವ ಒಂದು ಥಿಂಗ್ಸನ್ನು ನೀವು ಏನೋ ಆಲೋಚಿಸಬೇಕು ಅಂದರೆ ಮಾತ್ರ ಈ ಸಿನಿಮಾಗೆ ಬನ್ನಿ. ಈ ಸಿನಿಮಾ ಎಷ್ಟೊಂದು ಬ್ಯೂಟಿಫುಲ್ ಆಗಿದೆ, ನಿಮ್ಗೊಂದು ಮೆಸೇಜ್ ಕೊಡುತ್ತೆ ಅಂತಂದರೆ ಒಂದು ಸಕ್ಸಸ್ನ ಇಟ್ಕೊಂಡು ಏನೇನು ಇವತ್ತು ಜನ ಎಷ್ಟೊಂದು ನಾಟಕಗಳು ಏನೇನೋ ಮಾಡ್ತೀವಿ ಅದೆಲ್ಲ ರಿಯಲ್ ಸಕ್ಸಸ್ ಅಂದರೆ ಏನು ಗೊತ್ತಾ? ದಟ್ ಈಸ್ ಯು ಹ್ಯಾವ್ ಟು ಸಮಥಿಂಗ್ ಯು ವಿಲ್ ಗೆಟ್ ಯು ವಿಲ್ ಗಿವ್ ಟು ಬ್ಯಾಕ್, ದಟ್ ಈಸ್ ರಿಯಲ್ ಸಕ್ಸಸ್. ಅದೇ ನಮ್ಮ ಅಣ್ಣವ್ರು ಹೇಳಿರೋದು, ಅದೇ ಒಬ್ಬ ನಮ್ಮ ಸೈನಿಕ, ನಮ್ಮ ಸೈನಿಕನ ಗೊತ್ತು ನಮ್ಮ ಜೀವ ಹೋಗುತ್ತೆ ಅಂತ, ಹಾಗಂತ ಹೇಳ್ಬಿಟ್ಟು ಅವನು ಇನ್ನೊಬ್ಬ ದೇಶದ ಸೈನಿಕನ ಹತ್ರನೇ ಒಳ್ಳೆ ಮನುಷ್ಯನ ಜೊತೆನೆ ಕಾದಾಡೋದು. ಓಕೆ, ಸೊ ಅದನ್ನು ಇದ್ರಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಅಂತ ಅನ್ಕೋ. ಸಿನಿಮಾ ನೋಡಿ ಒಬ್ಬ ರೈತನಿಗೆ ಒಬ್ಬ ಸೈನಿಕರಿಗೆ ಬೆಲೆ ಪಡೆಯ ಸೈನಿಕರಿಗೆ ನಿಜವಾಗ್ಲೂ ಪ್ರತಿಯೊಬ್ಬರು ಸೈನಿಕರಾಗಬೇಕು ಅಂತ ಹುಡುಗರ ಆಸೆ ಅಲ್ವಾ? ದಯವಿಟ್ಟು ಯಾರ್ಯಾರೆಲ್ಲ ಸೈನಿಕರಾಗಬೇಕು, ದೇಶ ಸೇವೆ ಮಾಡಬೇಕು ಅಂತ ಇದ್ದೀರಾ, ಅವರೆಲ್ಲ ಬಂದು ಕಾಲಪತ್ರ ಮೂವಿನ ನೋಡಿ ಒಂದು ಅಲ್ಟಿಮೇಟ್ ಆಗಿದೆ, ಚೆನ್ನಾಗಿದೆ, ಎಲ್ಲರೂ ಸಪೋರ್ಟ್ ಮಾಡಿ. ಈ ಫ್ಯಾನ್ ವಾರ್ಗಳನ್ನ ಬಿಡ್ರಿ. ಇದರ ಉದ್ದೇಶ ಏನು ಗೊತ್ತಾ ಬ್ರದರ್? ಒಂದು ಮೆಸೇಜ್ ಈ ಮೂವಿದು, ನೇಮು ಫೇಮು ಬಂದ ತಕ್ಷಣ ಅದನ್ನು ತಲೆಗೆ ಹಾಕಬೇಡ್ರಿ, ನಮ್ಮಿಂದನೇ ನಮ್ಮ ಕೋಳಿಯಿಂದನೇ ಬೆಳಗಾಗುತ್ತೆ ಅನ್ನೋದನ್ನು ಬಿಡ್ರಿ. ಏನೇ ಇದ್ರೂ ಆ ಹೆಸರು ನಿಮ್ಮ ಆಕ್ಟಿಂಗ್ಗೆ, ನೀವು ಮಾಡಿರೋ ಕೆಲಸಕ್ಕೆ ಹೊರತು ಅದು ನಿಮಗಲ್ಲ ಅನ್ನೋದನ್ನು ಚೆನ್ನಾಗಿ ತೋರಿಸಿದ್ದಾರೆ. ಎಲ್ಲರೂ ಬಂದು ಸಿನಿಮಾನ ನೋಡಿ ಕನ್ನಡ ಇಂಡಸ್ಟ್ರಿಗೆ ಸಪೋರ್ಟ್ ಮಾಡಿ. ಅಂಥವ್ರ ಸಿನಿಮಾ ನೋಡಬೇಕು ಅಂದರೆ ಮಕ್ಕಳನ್ನ ಐಫೈ ಇರೋ ಮನೆ ಕೊಡಬೇಕು, ಶ್ರೀಮಂತರ ಮನೆ ಕೊಡಬೇಕು, ದೊಡ್ಡ ದೊಡ್ಡ ಶಾಫ್ಟರ್ ಇಂಜಿನಿಯರ್ ಕೊಡಬೇಕು ಅನ್ನೋ ಫಸ್ಟ್ ಬಂದು ಸಿನಿಮಾ ನೋಡಿ. ನಿಜವಾಗ್ ಚೆನ್ನಾಗಿರೋದು ಎಲ್ಲಿ ಗೊತ್ತಾ? ಒಬ್ಬ ಬಡವರು, ಮಿಡಲ್ ಕ್ಲಾಸ್ ಅಂದರೆ ಒಬ್ಬ ಸೈನಿಕ, ಒಬ್ಬ ರೈತ, ಒಬ್ಬ ಮಿಡಲ್ ಕ್ಲಾಸ್ ಆಟೋ ಡ್ರೈವರು, ಕ್ಯಾಬ್ ಡ್ರೈವರು, ಇಂಥವ್ರು ಕೊಟ್ಟರೆ ತುಂಬ ಚೆನ್ನಾಗಿರ್ತಾರೆ. ದುಡ್ಡು ನೋಡ್ಕೊಡ್ತೀರಿ, ಇನ್ನೊಂದು ನೋಡ್ಕೊಡ್ತೀರಾ. ನಿಜವಾಗ್ಲು ನೋಡಿ ಆಲ್ಮೋಸ್ಟು ಡೈವರ್ಸ್ ಆಗ್ತಿದ್ದಾರದು ಶ್ರೀಮಂತರದೇ, ಬಡವ್ರದ್ದು ಯಾವುದು ಆಗ್ತಾ ಇಲ್ಲ, ಕಮ್ಮಿ. ನಿಜವಾಗ್ಲು ನಿಜವಾಗ್ಲು ಆದಷ್ಟು ನಮ್ಮ ಕನ್ನಡದಲ್ಲಿ ಸಿನಿಮಾ ಮಾಡಿ. 10 ವರ್ಷಕ್ಕೆ 15 ವರ್ಷಕ್ಕೆ ಸಿನಿಮಾ ಮಾಡ್ತಿದ್ದೀರಾ ಸರ್, ಪ್ಲೀಸ್ ನಾನು ರಿಕ್ವೆಸ್ಟ್ ಸರ್, ಆದಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಬೇಗ ಬೇಗ ಕೊಡಿ ಸರ್. ನೋಡಿ ಶಿವರಾಜ್ ಕುಮಾರ್ ಅಣ್ಣ ಆಗಿರ್ಬೋದು, ನಮ್ಮ ದರ್ಶನ್ ಅಣ್ಣ ಆಗಿರ್ಬೋದು, ಆಲ್ಮೋಸ್ಟ್ ಭಾಳ ಜನ ಒಂದು ವರ್ಷಕ್ಕೆ 2-2 ಸಿನಿಮಾ 3-3 ಸಿನಿಮಾ ಮಾಡ್ತಿದ್ದಾರೆ ಅಂತ ಇದನ್ನಂತೂ ಬೇಜಾರು ಮಾಡ್ಕೋಬೇಡಿ, ಬಟ್ ಇದನ್ನ ಹೇಳ್ಬೇಕಂತ ನನ್ನ ಮನಸ್ಸಲ್ಲಿದೆ. ಯಾಕಂದರೆ ಅದು 120 ಥಿಯೇಟರ್ಸ್ ಏನೋ ಇರಬೇಕು, ನಾನು ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಕ್ರೌಡ್ ಎಲ್ಲ ಚೆನ್ನಾಗಿ ಓಪನಿಂಗ್ ತೊಗೊಂಡಿರೋದು, ಚೆನ್ನಾಗಿ ಆಗ್ತಾಯಿದೆ, ನೋಡೋಣ ಮುಂದಿನ ಇದು ಹೆಂಗಾಗುತ್ತೆ ಅಂತ. ಬೇರೆ ಕಡೆ ಎಲ್ಲ ಮೆಸೇಜ್ ಬರ್ತಾ ಇದೆ, ಒಳ್ಳೆ ರೆಸ್ಪಾನ್ಸ್ ಇದೆ. ಸರ್